ಚಿಕ್ಕನಾಯಕನಹಳ್ಳಿ ಸಹಾಯಕ ಕೃಷಿ ನಿರ್ದೇಶಕ ಶಿವರಾಜ್ ಕುಮಾರ್ ಮಾತನಾಡಿ, ರೈತ ಸಿರಿ ಯೋಜನೆಯನ್ನ ರೈತರು ಸದುಪಯೋಗ ಮಾಡಿಕೊಳ್ಳಬೇಕೆಂದು ಮನವಿ ಮಾಡಿದರು. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಈಗ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಎಲ್ಲಾ ಭಾಗದಲ್ಲೂ ಉತ್ತಮವಾದ ಮಳೆ ಬರುತ್ತಿದೆ. ಈಗ ರಾಗಿಯನ್ನು ಬಿತ್ತನೆ ಮಾಡುವ ಸಂದರ್ಭ. ನಮಗೆ ಜೂನ್ ತಿಂಗಳಿಂದ ನಾವು ಆಗಸ್ಟ್ 15ರವರೆಗೂ ಸಹ ಏನು ರಾಗಿಯನ್ನು ಬಿತ್ತನೆ ಮಾಡಬಹುದಾಗಿರುತ್ತೆ. ಈ ಒಂದು ಸಂದರ್ಭದಲ್ಲಿ ML365 ಎಂಬ ರಾಗಿಯ ತಳಿ ಉತ್ತಮವಾದ ತಳಿಯಾಗಿರುತ್ತೆ. ಈ ತಳಿಯನ್ನು ಬಿತ್ತನೆ ಮಾಡೋದಕ್ಕೆ ಬಿತ್ತನೆ ಬೀಜ ಬೇಕಾದ್ರೆ ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಈಗಾಗಲೇ ದಾಸ್ತಾನಿದೆ. ನಿಮಗೆ ಬೇಕಾಗುವ ML365 MR ರಾಗಿ ಆಗಿರ್ಬೋದು ಅಥವಾ GP28 ಆಗಿರ್ಬೋದು, ಈ ರಾಗಿಯ ಎಲ್ಲ ಬಿತ್ತನೆ ಬೀಜವು ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿ ದಾಸ್ತಾನಿದೆ. ನಿಮ್ಗೇನಾದ್ರೂ ಗೊಬ್ಬರ ಬೇಕು ಅಂದ್ರೆ ಎಲ್ಲಾ ಒಂದು ಗೊಬ್ಬರ DAP ಆಗಿರ್ಬೋದು, 20-20 ಸುಪಾಲ ಪೊಟಾಶ್ ಎಲ್ಲ ಗೊಬ್ಬರ ದಾಸ್ತಾನಿದೆ. ಗೊಬ್ಬರ ಮತ್ತು ಬಿತ್ತನೆ ಬೀಜಕ್ಕೆ ದಾಸ್ತಾನಿದೆ, ಯಾವುದೇ ಕೊರತೆ ಇರುವುದಿಲ್ಲ. ತಾವು ದಯವಿಟ್ಟು ಯಾವುದೇ ರೈತರು ತಮ್ಮ ಜಮೀನನ್ನು ಬೀಳುಬಿಡದೆ, ಈ ಸಾರಿ ಉತ್ತಮವಾದ ಮಳೆ ಇರೋದ್ರಿಂದ ತಾವು ದಯವಿಟ್ಟು ಯಾರೂ ಜಮೀನನ್ನು ಬೀಳುಬಿಡದೆ ಬಿತ್ತನೆ ಮಾಡಿ ಉತ್ತಮ ಬೆಳೆಯನ್ನು ಪಡೆಯಲಿ ಅಂತೇಳಿ ಎಲ್ಲ ರೈತರಲ್ಲೂ ವಿನಂತಿ ಮಾಡ್ಕಂತೇನೆ. ರಾಗಿಯನ್ನು ಏಕ ಬೆಳೆಯಾಗಿ ಬೆಳೆಯುವುದರ ಜೊತೆಗೆ ತೊಗರಿಯನ್ನು ಅಂತರ ಬೆಳೆಯಾಗಿ ಬೆಳೆಯಲಿ ಅಂತೇಳಿ ವಿನಂತಿ ಮಾಡ್ಕಂತೇವೆ. ಯಾಕಂದ್ರೆ ರಾಗಿ ಮತ್ತು ತೊಗರಿ ಅಂತರ ಬೆಳೆ ಅತ್ಯಂತ ಲಾಭದಾಯಕ ಆಗಿರುತ್ತೆ. ತೊಗರಿಯು ದ್ವಿದಳ ಧಾನ್ಯವಾಗಿದ್ದು ಭೂಮಿಗೆ ಸಾರಜನಕವನ್ನು ಸೇರಿಸುತ್ತೆ. ಅದೇ ರೀತಿ ತೊಗರಿ ಬೆಳೆಯನ್ನು ತಿನ್ನುವುದರಿಂದ ಪೋಷಕಾಂಶಗಳು ನಮ್ಮ ದೇಹಕ್ಕೂ ಸಿಗುತ್ತೆ. ದ್ವಿದಳ ಧಾನ್ಯ ಮತ್ತು ಏಕದಳ ಧಾನ್ಯಗಳ ಅಂತರ ಬೆಳೆಯುವುದರಿಂದ ಭೂಮಿಯ ಫಲವತ್ತತೆ ಸಹ ಹೆಚ್ಚಾಗುತ್ತೆ. ಹೆಚ್ಚಿನ ಗಾಳಿ ಮಳೆ ಬಂದಂತ ಸಂದರ್ಭದಲ್ಲಿ ರಾಗಿ ನಾವೆಲ್ಲ ನೋಡ್ತೇವೆ ಕಟಾವು ಅಂತರದಲ್ಲಿ ಬೀಳುವ ಸಂದರ್ಭಕ್ಕೆ ಹೋಗುತ್ತೆ. ಅದೇ ರೀತಿ ತೊಗರಿಯನ್ನು ನಾವೇನಾದ್ರೂ ಬಳಸಿ ಬೆಳೆದಿದ್ದೇ ಆದ್ರೆ ತೊಗರಿ ಬೆಳೆ ಏನು ರಾಗಿ ಬೆಳೆ ಬೀಳುವುದಿಲ್ಲ, ಹೆಚ್ಚಿನ ಗಾಳಿ ಬೀಸುವ ಸಹ ಬೀಳೋದಿಲ್ಲ. ತಾವು ದಯವಿಟ್ಟು ತೊಗರಿಯನ್ನ ಅಂತರ ಬೆಳೆಯಾಗಿ ಬೆಳೆಯಿರಿ ಅಂತೇಳಿ ವಿನಂತಿ ಮಾಡ್ಕೊಂತೇನೆ. ಭೂಮಿಯ ಸಿದ್ಧತೆ ಮಾಡಿಕೊಂಡಿದ್ರ ಉತ್ತಮ ಅದ ಬಂದ ತಕ್ಷಣ ಎಲ್ಲರೂ ಬಿತ್ತನೆ ಮಾಡಿ ಅಂತೇಳಿ ವಿನಂತಿ ಮಾಡ್ಕೊಂತೇನೆ. ಸಾವೆಯನ್ನ ಬೆಳಿಬೇಕು. ಸಾವೆಯನ್ನ ಯಾಕೆ ಬೆಳಿಬೇಕು ಅಂದ್ರೆ ನಮ್ಮ ಒಂದು ರೈತ ಸಿರಿಯಿಂದ ಒಂದು ಯೋಜನೆ ಇದೆ ಸರ್ಕಾರದಲ್ಲಿ. ಈ ರೈತ ಸಿರಿ ಯೋಜನೆಯಲ್ಲಿ ಸಿರಿಧಾನ್ಯಗಳನ್ನ ಬೆಳೆದರೆ ಒಂದು ಹೆಕ್ಟೇರ್ಗೆ 5,000 ನಮ್ಮ ಬೆಳೆ ಅಮೌಂಟ್ ಅನ್ನ ನಿಮ್ಗೆ RTGS DBT ಮುಖಾಂತರ ನಿಮ್ಗೆ ಹಾಕ್ತೇವೆ. ಸೊ ರೈತ ಸಿರಿ ಯೋಜನೆಯ ಸೌಲಭ್ಯವನ್ನು ನೀವು ಪಡೆಯಿರಿ.